ಕುಂದಾಪುರ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಇವೆ ಈಗಾಗಲೇ ಪುರಸಭೆಯ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ, ಹಾಗೆ ಸಿಆರ್ಝಡ್ ಸಮಸ್ಯೆ, ಅದರ ಜೊತೆಯಲ್ಲಿ 94C 94CC ಅಕ್ರಮ ಸಕ್ರಮ, ಗಂಗೊಳ್ಳಿ ಮತ್ತು ಕುಂದಾಪುರಕ್ಕೆ ಬ್ರಿಡ್ಜಿನ ವ್ಯವಸ್ಥೆ, ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಹಾಗೆ 44 ವರ್ಷಗಳಿಂದ ಬಾಕಿ ಇರುವಂತ ವರಾಯಿ ಯೋಜನೆಯ ಕಾಮಗಾರಿ, ಮೂಲ ಯೋಜನೆ ಏನುಂಟು ಅದು ಇವತ್ತಿನವರೆಗೂ ಕಾರ್ಯಗತಗೊಳ್ಳಲಿಲ್ಲ. ಮೂಲ ಯೋಜನೆ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಗಳಿಗೆ ಸಬ್ಚಾನೆಲ್ಗಳು ತುಂಬಾ ಬಾಕಿ ಇವೆ. ಯಾವುದೇ ಮೂಲ ಯೋಜನೆಯಲ್ಲಿ ಇರುವಂತ ಕಾಮಗಾರಿ ಇವರೆಗೆ ಸಸೂತ್ರವಾಗಿ ನಡೆಯಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ನಾನು ಶಾಸಕನಾದರೆ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ಪ್ರಯತ್ನ, ಮೂಲ ಯೋಜನೆ ಏನು ಉಂಟು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಪಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಗ್ಯಾರಂಟಿ ಕಾರ್ಡ್ ಬಗ್ಗೆ, ಗ್ಯಾರಂಟಿಗೆ ನಾವೇ ಗ್ಯಾರಂಟಿ ಯಾರು? ನಾವು ಸ್ಥಳೀಯ ನಾಯಕ, ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಹೇಳಿದ ಗ್ಯಾರಂಟಿಗೆ ನಾವು ಸ್ಥಳೀಯ ನಾಯಕರೇ ಗ್ಯಾರಂಟಿ. ಒಂದು ವೇಳೆ ನಮ್ಮ ನಾಯಕರು ಪ್ರಥಮ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಚುನಾವಣೆಗೆ ಹೋಗುವುದಿಲ್ಲ, ಯಾವುದೇ ಚುನಾವಣೆಗೆ ಹೋಗುವುದಿಲ್ಲ. ಆದರೆ ಅವರು ಹೇಳಬೇಕು, ಒಂದು ವೇಳೆ ಗ್ಯಾರಂಟಿ ಕೊಟ್ಟದಿದ್ರೆ ಅವರು ಹೇಳಬೇಕು ಅವರು ಇನ್ನು ಚುನಾವಣೆಗೆ ಮತ ಕೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಅದನ್ನು ಹೇಳಬೇಕು. ಅವ್ರ ನಾಯಕರು ಪರಗಳನ್ನ ಯೋಚನೆ ಮಾಡ್ಕೊಂಡೇ ಈ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಫಿಸಿಬಲ್ ಅಂತ ಹೇಳಿ ಅರ್ಥ ತಜ್ಞರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾಧ್ಯ ಸಾಧ್ಯತೆ ಇದ್ದು ಹೇಳಿದ್ದಾರೆ. ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಗದಿದ್ರೆ ನಾನು ಒಂದು ದಿನ ಕೂಡ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಇಬ್ಬರು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಮುಖ್ಯಮಂತ್ರಿ ವಿಶ್ವ ಏನೊಂದು ಯೋಜನೆ ಜಾರಿ ತಂದು 10 HP ತನಕ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್, ಆವಾಗ ಬಿಜೆಪಿ ಡಿ ಕೆ ಇವತ್ತು ತನಕ ನಡ್ಕೊಂಡು ಬಂದಿದೆ, ಅದು ಎಲ್ಲೂ ಸರ್ಕಾರ ಹೊರೆ ಆಗಲಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಕೊಡ್ತೇವೆ, ಸಂಧ್ಯಾ ಸುರಕ್ಷೆ ಕೊಡ್ತೇವೆ. ಒಂದು ಮನೆಯಲ್ಲಿ ಒಂದು 5 ಜನ ಪ್ರಾಯದವರು ಇದ್ರೆ ಎಷ್ಟಾಗ್ತದೆ ಅವರಿಗೆ? ಎಷ್ಟಾಗ್ತದೆ? 5000 ರೂಪಾಯಿ ಇವತ್ತು ತನಕ ಬರ್ತಾ ಉಂಟು, ಇವತ್ತಿನ ತನಕ ಬರ್ತಾ ಉಂಟು. ನಾವು ಈಗಾಗಲೇ ಹೇಳ್ತೀವಿ, ನಾವು ದಿನೇಶ್ ಶೆಟ್ಟಿಗೆ ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ, ನಮ್ಮ ಪಕ್ಷ 100 ದೂರು ಕೊಡ್ತದೆ, ಕೊಡದೇ ಇದ್ರೆ ನಾವು ಓಟ್ ಕೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ಸವಾಲನ್ನು ಟೀಕೆ ಮಾಡುವವರು ಗ್ಯಾರಂಟಿ ಜಾರಿ ಮಾಡಿದ್ರೆ ಅವ್ರಿಗೆ ಮತ ಕೇಳಲಿಕ್ಕೆ ಹೋಗ್ಬಾರ್ದು, ಟೀಕೆ ಮಾಡುವ. 12-13 ಬಜೆಟ್ ಮಂಡಿಸಿ ಸಿದ್ದರಾಮಯ್ಯ ಅವರಿಗೆ ಅಭ್ಯರ್ಥಿ ಮೊಳಳಿ ದಿನೇಶ್ ಹೆಗಡೆ ಅವರು ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿದ್ದಾರೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳಲ್ಲಿ ಒಂದು ಗೃಹಜ್ಯೋತಿ ಅಂತೇಳಿ, ಹಾಗೆ ಇನ್ನೊಂದು ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ, ಹಾಗೆ ಯುವನಿಧಿ ಮತ್ತು ನಮ್ಮ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಬಾರಿ ನಮ್ಮ ಚುನಾವಣೆಗೆ ನಾವು ಅದನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಚುನಾವಣೆ ಅಂತ ಹೇಳುವಂಥದ್ದು ಈಗಾಗಲೇ ನಾವು ಕಾರ್ಯಕರ್ತರ ದಂಡೆ ನಾವು ಹಗಲು ರಾತ್ರಿ ಹೋರಾಟ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಕೇವಲ 4-5 ದಿವಸಗಳಿರುವಂಥದ್ದು ಚುನಾವಣೆಗೆ, ಆ ಚುನಾವಣೆಯಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಹೀಗಾಗಿ ಕುಂದಾಪುರ ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಇವೆ ಈಗಾಗಲೇ ಭಾಳಷ್ಟು ಸಮಸ್ಯೆಗಳು ಉಲ್ಬಣವಾಗಿದೆ. ಯಾಕಂತೇಳಿದರೆ ಒಂದು ನಮ್ಮ ಇಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ, ಹಾಗೆ ಸಿಆರ್ಝಡ್ ಸಮಸ್ಯೆ, ಅದರ ಜೊತೆಯಲ್ಲಿ 94C 94CC ಅಕ್ರಮ ಸಕ್ರಮ, ಹಾಗೆ ಸಿಆರ್ಝಡ್ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳು ಇವೆ. ಅದರ ಬಗ್ಗೆ ತಾವು ಖಂಡಿತ ನಾನು ಶಾಸಕರಾದರೆ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗೆ RTO ಕಚೇರಿ ಕುಂದಾಪುರಕ್ಕೆ ಅತಿ ಅವಶ್ಯಕವಾಗಿರುವಂಥ RTO ಕಚೇರಿ ಕೂಡ ಆಗಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ನಾವು ಈ ಒಂದು RTO ಕಚೇರಿ ಬಗ್ಗೆ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಕೋಡಿ ಭಾಗದಲ್ಲಿ ನಾನು ಈಗಾಗಲೇ ಕ್ಷೇತ್ರಾದ್ಯಂತ ತಿರುಗಾಡಿದ್ದೇನೆ. ಅಲ್ಲಿ ಕೋಡಿ ಭಾಗದ ಸಮಸ್ಯೆ ಏನಂತೇಳಿದರೆ ಅಲ್ಲಿಯೂ ಕೂಡ ಹಕ್ಕುಪತ್ರದ ಸಮಸ್ಯೆ, ಅದರ ಜೊತೆಯಲ್ಲಿ ನದಿದಂಡೆ ಸಂರಕ್ಷಣೆ ಸಮಸ್ಯೆ, ಹಾಗೆ ಇಲ್ಲಿ ಕುಂದಾಪುರದಲ್ಲಿ ಗಂಗೊಳ್ಳಿ ಮತ್ತು ಕುಂದಾಪುರಕ್ಕೆ ಬ್ರಿಡ್ಜಿನ ವ್ಯವಸ್ಥೆ, ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ನಾನು ಪ್ರಯತ್ನ ಪಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗೆ 44 ವರ್ಷಗಳಿಂದ ಬಾಕಿ ಇರುವಂಥ ವರಾಯಿ ಯೋಜನೆಯ ಕಾಮಗಾರಿ, ಮೂಲ ಯೋಜನೆ ಏನುಂಟು ಅದು ಇವತ್ತಿನವರೆಗೂ ಕಾರ್ಯಗತಗೊಳ್ಳಲಿಲ್ಲ. ಮೂಲ ಯೋಜನೆ ಅಂತ ಹೇಳಿದರೆ ಪ್ರತಿ ಹಳ್ಳಿಗಳಿಗೆ ಸಬ್ಚಾನೆಲ್ಗಳು ತುಂಬಾ ಬಾಕಿ ಇವೆ. ಯಾವುದೇ ಮೂಲ ಯೋಜನೆಯಲ್ಲಿರುವಂಥ ಕಾಮಗಾರಿ ಇವರೆಗೆ ಸಸೂತ್ರವಾಗಿ ನಡೆಯಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ನಾನು ಶಾಸಕನಾದರೆ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ಪ್ರಯತ್ನ, ಮೂಲ ಯೋಜನೆ ಏನು ಉಂಟು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಪಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಈಗಾಗಲೇ ನಾವು ತಿರುಗಾಡ್ತಿರುವಾಗ
ಕ್ಷೇತ್ರದಾದ್ಯಂತ ಯುವಕರು ಹಾಗೆ ಮಹಿಳೆಯರು ಬಹಳಷ್ಟು ಬೆಂಬಲವನ್ನು ಸೂಚಿಸುತ್ತಾ ಇದ್ದಾರೆ ಆದ್ದರಿಂದ ಈ ಬಾರಿ ಕುಂದಾಪುರ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಲಿಕ್ಕೆ ತಿಳಿಪಡಿಸುತ್ತೇನೆ ಅದು ರಾಜ್ಯದ ನಾಯಕರಿಗೆ ಬಿಟ್ಟದ್ದು ರಾಜ್ಯದ ನಾಯಕರು ಯಾವುದು ಪ್ರಣಾಳಿಕೆಯಲ್ಲಿ ಸೇರಿಸಿದ್ರಂತೆ ಅದು ಯಾವುದು ಸ್ಪಷ್ಟ ಇಲ್ಲ ಅದು ಯಾವುದೇ ಬಜರಂಗ ದಳ ನಿಷೇಧ ಮಾಡುತ್ತೇವೆ ಅಥವಾ ಎಸ್ಡಿಪಿ ಅನ್ನು ನಿಷೇಧ ಮಾಡುತ್ತೇವೆ ಅಂತ ಹೇಳಿ ಹೇಳಲಿಲ್ಲ ಯಾವುದೇ ವಿರೋಧ ಮಾಡುವಂತ ಯಾವುದೇ ಸಂಘಟನೆ ಇದ್ದರೆ ಅದನ್ನ ನಿಷೇಧಿಸುತ್ತೇವೆ ಅಂತ ಹೇಳಿದ್ ಬಿಟ್ರೆ ಬಜರಂಗ ದಳ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಲ್ಲ ಅವರು ಅದು ಮತ್ತೆ ರಾಜ್ಯ ನಾಯಕರಿಗೆ ಬಿಟ್ಟದ್ ಬಿಟ್ರೆ ನಮಗೆ ಏನು ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಈಗ ಒಗ್ಗೂಡಿಸಿದ್ದೆ ಅವರೇ ಕಾರ್ಯಕರ್ತನ ಎರಡು ಬ್ಲಾಕ್ ಗಳಲ್ಲಿ ಕಾರ್ಯಕರ್ತನ ಒಗ್ಗೂಡಿಸಿದ್ದೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಪ್ರತಿ ಬರಲಿಲ್ಲ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ನಮ್ಮ ಹಿಂದೆ ಇದ್ದಾರೆ ಅವರ ಡೈರೆಕ್ಷನ್ ಮೇರೆಗೆ ನಾವು ಚುನಾವಣೆ ನಡೆಸ್ತಾ ಇದ್ದೇವೆ ಪ್ರತಿ ಗ್ರಾಮದ ಲೀಡರ್ಸ್ ಹತ್ರ ನಿರಂತರವಾಗಿ ಪ್ರತಾಪ್ ಶೆಟ್ಟಿ ಕನೆಕ್ಷನ್ ಇದ್ದಾರೆ ನಮ್ಮ ಹಿಂದೆ ಶಕ್ತಿಯೇ ಪ್ರತಾಪ್ ಚಂದ್ರ ಶೆಟ್ಟಿ ಅದಕ್ಕಿಂತ ಜಾಸ್ತಿ ಅವರ 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 ಅನುಭವವನ್ನು ನಾವು ಪಡ್ಕೊಂಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಅವರು ತುಂಬ ಕೆಲವು ಚುನಾವಣೆಯನ್ನು ಅವರ ನೇತೃತ್ವದಲ್ಲಿ ಮಾಡಿದ್ದೆ ಆ ಚುನಾವಣೆ ನೇತೃತ್ವದ ಅವ್ರಿಗೆ ಗೊತ್ತಿರಲಿಕ್ಕೆ ಹೋಗಿ ನಾವು ಅವರನ್ನು ಭೇಟಿಯಾಗಿ ನಮ್ಮ ಬ್ಲಾಕ್ ಎರಡು ಸಲ ಬಂದು ಎರಡು ಸಭೆ ಮಾಡಿದ್ದಾರೆ ಎಲ್ಲ ಬೂತ್ ಅಧ್ಯಕ್ಷರುಗಳನ್ನು ಮತ್ತೆ ಸ್ಥಾನಸಭೆ ಅಧ್ಯಕ್ಷರನ್ನು ಕೂಡಿಸಿ ಹೀಗೆ ಚುನಾವಣೆ ಮಾಡಬೇಕು ಈ ನಮ್ಮ ಇವರು ಇದ್ದರು ಯಾರು ನಮ್ಮ ಅಭ್ಯರ್ಥಿ ಸಮಿತಿ ಇದ್ದರು ಆ ದಿನ ನಮ್ಮಲ್ಲಿ ಮಾಡಿದ್ದಾರೆ ಕುಂದಾಪುರದಲ್ಲಿ ಮಾಡಿದ್ದೆ ನಾವು ಪ್ರಶ್ನೆ ಅವ್ರಿಗೆ ಯಾರು ಹೇಳಲಿಲ್ಲ ನಾವು ಮೀಟಿಂಗ್ ಮಾಡಿದ್ದೆ ಅಷ್ಟೇ ಯಾಕಂದರೆ ನಾವು ಪ್ರಶ್ನೆ ಅವರಿಗೆ ಹೇಳಿ ಕರೆಸಿ ನಿಮ್ಗೆ ಗೊತ್ತಾಗ್ತಿತ್ತು ಅದೇ ನಾವು ಪ್ರಶ್ನೆ ಅವರಿಗೆ ಕರೀಲಿಲ್ಲ ಕಾಂಗ್ರೆಸ್ ಗಾಳಿ ಉಂಟಾ ಹಿಂದೂ ಗಾಳಿ ಉಂಟಾ ಹಾಗೆ ಏನು ಕೇಳಿದರು ನಾನು ಅದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಾಳಿ ಉಂಟು ಅಂತ ಹೇಳಿದೆ ನಾವು ಹಿಂದೂಗಳೇ ನಮ್ಮಲ್ಲಿರುವಂಥವ್ರು ಮೆಜಾರಿಟಿ ಅಂತ ಹೇಳೋದು ನಮ್ಮಲ್ಲಿ ಹಿಂದೂಗಳೇ ಇರುವಂಥದ್ದು ಬಿಟ್ಟರೆ ಬೇರೆಯವರಲ್ಲ ಎಲ್ಲ ನಾವು ಜಾತ್ಯತೀತ ಪಕ್ಷದವರು ಆದ್ದರಿಂದ ಜಾತ್ಯತೀತವಾಗಿ ಎಲ್ಲ ಪಕ್ಷದವರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ಬಿಟ್ರೆ ಅವರೇನೋ ಪ್ರಶ್ನೆಯವರೇನೋ ಅದನ್ನು ತಿರುಚಿ ಹಾಕಿದ್ರು ಅದು ನಾನು ಎಲ್ಲಿ ಮಾತಾಡಿದ್ದೆ ಅದನ್ನು ಮಾತ್ರ ಒಂದು ಸೆಂಟೆನ್ಸ್ ಮಾತ್ರ ಹಾಕಿದ್ದಾರೆ ಉಳಿದದ್ದು ಏನು ಮಾತಾಡಿದ್ದೇನೆ ಅಂತೇಳಿ ಹಾಕಲಿಲ್ಲ ಅವರು ನಿಜವಾಗಿ ನಾವು ಹಿಂದೂಗಳೇ ಖಂಡಿತ ದಿನೇಶ್ ಹೇಳಿದ್ರು ನಾಯಕತ್ವ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಪಕ್ಷ ಎಲ್ಲೂ ಬಜರಂಗ ನಿಷೇಧ ಮಾಡ್ತೇವೆ ಅಥವಾ ಪಿಎಫ್ ಏನು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯಗಳಿಗೆ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದು ಯಾರೇ ನಡ್ಕೊಂಡ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅದ್ರ ಬಗ್ಗೆ ಅಂದ್ರೆ ನಮ್ಮ ನಿಮಗೆ ಗೊತ್ತು ಕ್ರಮ ಕೈಗೊಳ್ಳುವಂತ ಅಧಿಕಾರ ಸಂವಿಧಾನ ನಮ್ಗೆ ಕೊಟ್ಟಿದೆ ಆ ವಿಚಾರವನ್ನು ಹೇಳಿದ್ಬಿಟ್ರೆ ಎಲ್ಲೂ ಕೂಡ ಹಿಂದೂ ಸಂಘಟನೆ ಅಥವಾ ಬಜರಂಗ ದಳ ಅದನ್ನು ಎಲ್ಲೂ ನಮ್ಮ ನಾಯಕರು ಪ್ರಸ್ತಾಪ ಮಾಡಲಿಲ್ಲ ಇವತ್ತು ಹತಾಶರಾಗಿದ್ದಾರೆ ಕರಾವಳಿಯಲ್ಲಿ ಹಿಂದೂ ಯುವಕರನ್ನು ಇಟ್ಕೊಂಡು ಅವರ ಮುಖಾಂತರ ರಾಜಕಾರಣ ಮಾಡಿ ಅವರ ಮುಖಾಂತರ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಾವು ಕೇವಲ ಚುನಾವಣೆಗೆ ಅವ್ರು ಉಪಯೋಗಿಸ್ಕೊಳ್ತೇವೆ ಚುನಾವಣೆ ಆದ ನಂತರ ಅವ್ರು ಯಾರ ಕಡೆ ನಾವು ತಲೆ ಹಾಕೋದಿಲ್ಲ ಅಂತೇಳಿ ಆ ಯುವಕರು ಗೊತ್ತಾಗಿ ಅವ್ರು ನಮ್ಮನ್ನು ಬಿಟ್ಟೋಗ್ತಾರೆ ಇರುವಂತ ಕಾರಣಕ್ಕೆ ಇವತ್ತು ಅವ್ರು ಬಜರಂಗದಲ್ಲಿ ಜನ ಇಟ್ಕೊಂಡಿದ್ದಾರೆ ಅಷ್ಟಲ್ಲ ಅವ್ರಿಗೆ ಹಿಂದುತ್ವದ ಬಗ್ಗೆ ಅವರಿಗೆ ಏನು ಪ್ರೀತಿ ವಿಶ್ವಾಸ ಅಥವಾ ಬಜರಂಗದ ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವರು ಪುತ್ತೂರಿನಲ್ಲಿ ಪುತ್ತಿಲ್ಲದೆ ಸಹಾಯ ಮಾಡಬೇಕಾಗಿತ್ತು ಇವತ್ತೇನು ಎಲ್ಲಿ ಶ್ರೀರಾಮಸೇನೆ ಮುಖ್ಯಸ್ಥ ಏನು ಕಮಲ್ ಮುತಾಲಿಕ್ ನಿಂತಿದ್ದಾರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ಹಿಂದುತ್ವದ ಮೂಲಕ ಮತ ಏನು ಬಿಜೆಪಿಗೆ ಬೇಕು ಆದ್ರೆ ಹಿಂದುತ್ವದ ಪರವಾಗಿ ಕೇಸ್ ಹಾಕೊಂಡು ರಾಜ್ಯದಲ್ಲಿ ಹಿಂದುತ್ವ ಪರವಾಗಿ ಹೋರಾಟ ಮಾಡಿದಂತ ಏನು ಹಿಂದೂ ನಾಯಕರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವ್ರು ಅವ್ರಿಗೆ ಪರ ಮಾಡು ಅಂತ ಹೇಳಿದ್ರೆ ಅದು ಎರಡು ಮುಖವಾಡ ಅವ್ರ ಮುಖವಾಡ ಇದೆ ಅಂತ ಏನಂತ ಹೇಳಿದ್ರೆ ಕೇವಲ ಚುನಾವಣೆಗೋಸ್ಕರ ಹಿಂದೂ ಯುವಕರು ಉಪಯೋಗಿಸಿಕೊಳ್ಳೋದು ಬಿಟ್ಟು ನಾವು ಕರಾವಳಿ ಹೋದಾಗ ಇವತ್ತು ಹೇಳ್ತಾರೆ ನಾವು 25 ವರ್ಷದಿಂದ ಒಂದೇ ಪಕ್ಷದ ಪರವಾಗಿದ್ದೇವೆ ಒಂದೇ ಪಕ್ಷದ ಗೆಲ್ಲಿಸ್ತಾ ಇದ್ದೇವೆ ಆದ್ರೆ ಅಧಿಕಾರ ಬಂದ ಮೇಲೆ ಯಾರೋ ಲಾಭ ತಗೊಳ್ಳೋರು ಯಾವ ನಾವು ಮಾತ್ರ ಅದೇ ಕೆಲಸ ಮಾಡಬೇಕು ನಮ್ಮನ್ನು ಯಾರೋ ಮಾತಾಡಿಸಲಿಲ್ಲ ಅಂತ ಭಾವನೆ ಕರಾವಳಿ ಯುವಕರಲ್ಲಿ ಬಂದಿದೆ ಅದು ಬಿಜೆಪಿಗೆ ಅರ್ಥ ಆಗಿದೆ ಯಾಕಂದ್ರೆ ದಿನೇಶ್ ಹೇಳಿದ್ರು ಎಲ್ಲೇ ಹೋದರೂ ಕೂಡ ನಾವು ಯಾವುದೇ ಗ್ರಾಮಕ್ಕೆ ಹೋಗಿ ಸಭೆ ಮಾಡಲಿ ಒಂದು 100 ಜನ ಯುವಕರು ದಿನೇಶ್ ಹೇಳಿದ್ರು ನಾಯಕತ್ವ ಒಬ್ಬ ಬರ್ತಾ ಇರೋದು ನೋಡ್ಲಿಕ್ಕೆ ನೋಡಿ ಈಗಾಗಲೇ ನೀವು ಹೇಳಿದಾಗ ಒಂದು ಅಸ್ತ್ರ ಬೇಕಿತ್ತು ಅದನ್ನ ಇಟ್ಕೊಂಡು ಅವ್ರಿಗೆ ಮಾಡ್ತಾರೆ ಬಿಟ್ಟರೆ ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಲೂ ಕೂಡ ಹಿಂದೂ ವಿರೋಧಿ ನಾವು ಯಾವ ನಾಯಕರು ಕೂಡ ಅಲ್ಲ ಪಕ್ಷದವ್ರು ಯಾರು ಕೂಡ ಅಲ್ಲ ದಿನೇಶ್ ಹೇಳಿದ್ರ ಬಗ್ಗೆ ವೈಯಕ್ತಿಕ ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು 20 ವರ್ಷಗಳಿಂದ ಮೊಳಹಳ್ಳಿಯಲ್ಲಿ ಏನು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಗಣೇಶೋತ್ಸವ ಮಾಡ್ತಾ ಇರೋದು ದಿನೇಶ್ ಹೆಗಡೆ ಅವರು ಅವ್ರ ತಂದೆ ಆ ಕಾಲದಲ್ಲಿ ಅವರ ಕಾರ್ಖಾನೆಯಲ್ಲಿ ರಾಮಭಜನೆಯನ್ನು ಮಾಡ್ತಾ ಇದ್ರು ತಂದೆ ಕಾಲ ನಂತರ ಇವತ್ತು ಕೂಡ ಪ್ರತಿ ವರ್ಷ ರಾಮಭಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತ ವ್ಯಕ್ತಿ ಇದ್ರೆ ಅದು ಸನ್ಮಾನ ದಿನೇಶ್ ಹೇಳಿ ಎಲ್ಲೇ ಯಾವುದೇ ದೇವರ ಆಸುಪಾಸಿನ ದೇವಸ್ಥಾನ ಇದ್ರೆ ಅದರ ಜೀರ್ಣೋದ್ಧಾರ ಸಮಿತಿ ನೀವು ಎಲ್ಲಿ ಬೇಕಾದ್ರೆ ನೋಡಿ ಮಾಡೋಳಿ ಆಸುಪಾಸದ್ದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಅಂತ ಹೇಳಿದ್ರೆ ನಾವು ಜಾತ್ಯಾತೀತ ಪಕ್ಷರು ಇವರು ಈಗಾಗಲೇ ಹೇಳಿದಾಗ ನಾವು ಹಿಂದೂಗಳನ್ನ ಕ್ರೈಸ್ತರನ್ನ ಮುಸ್ಲಿಮರನ್ನ ಎಲ್ಲರೂ ಸಮಾನವಾಗಿ ನೋಡ್ರು ಆದ್ರೆ ಎಲ್ಲೂ ಕೂಡ ಯಾವುದೇ ಒಂದು ಧರ್ಮದ ಪರವಾಗಿ ಅಥವಾ ಧರ್ಮದ ವಿರುದ್ಧವಾಗಿ ದಿನೇಶ್ ಹೇಳಿದ್ರು ಇಲ್ಲ ನಮ್ಮ ಪಕ್ಷವೂ ಇಲ್ಲ ನಮ್ಮ ಪಕ್ಷದ ನಾಯಕರು ಕೂಡ ಇಲ್ಲ ಅವರಿಗೆ ಇವತ್ತು ಅರಿವಾಗಿದೆ
ಇವತ್ತು ನಿಮ್ಮದೇ ಸಮೀಕ್ಷೆಗಳು ಬರ್ತಾ ಇದೆ 150 ಸೀಟ್ ಕಾಂಗ್ರೆಸ್ ಬರ್ತಿದೆ ಅಂತ ಹೇಳಿ ಪ್ರತಿ ಚುನಾವಣೆಯಲ್ಲೂ ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡೇ ಅವರು ಚುನಾವಣೆ ಹೋದವರು ಈ ಬಾರಿ ಕೂಡ ಹಾಗೆ ಒಂದು ಚುನಾವಣೆ 3-4 ದಿನ ಇರುವಾಗ ಈಗ ಈ ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡು ಅವರಿಗೆ ಚುನಾವಣೆ ಹೋಗ್ತಾ ಇದ್ದಾರೆ ಬಿಟ್ಟರೆ ನನ್ನ ಪ್ರಕಾರ ಪಕ್ಷ ಎಲ್ಲೂ ಕೂಡ ನಮ್ಮ ನಾಯಕರು ಇರ್ಬೋದು ದಿನೇಶ್ ಹೇಳಿ ಇರ್ಬೋದು ಎಲ್ಲ ಅಭ್ಯರ್ಥಿಗಳು ನಾವು ಎಲ್ಲ ಧರ್ಮದ ಪರವಾಗಿ ಎಲ್ಲ ಆಚಾರ ವಿಚಾರಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಪ್ರಾಮಾಣಿಕವಾಗಿದ್ದೇವೆ ಅಪಪ್ರಚಾರ ಮಾಡ್ತಾ ಇರೋದು ಎಲ್ಲೂ ಎಲ್ಲೂ ನಮ್ಮ ಪ್ರಣಾಳಿಕೆಯಲ್ಲಿ ಅಲ್ಲ ಬಿಜೆಪಿ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾರವಾರದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಅಲೆ ಎತ್ತಿದೆ ಆ ಅಲೆಯನ್ನು ಹೊಡಿಬೇಕಾದ್ರೆ ಪುನಃ ಭಾವನಾತ್ಮಕ ಪರೇಶ್ ಈಶ್ವರ್ ಇಟ್ಕೊಂಡು ಈ ಚುನಾವಣೆಯಲ್ಲಿ ಬೇರೆ ಏನಿಲ್ಲ ಅವರಿಗೆ ಬಿಜೆಪಿ ಅವರಿಗೆ ಬೇರೆ ಏನು ಹೇಳಲಿಕ್ಕಿಲ್ಲ ಅದಕ್ಕೆ ಏನಾದರೂ ಸಿಗ್ತದೆ ನೋಡಿ ಭಾವನಾತ್ಮಕವಾಗಿ ತರಲಿಕ್ಕೆ ಆಗ್ತದೆ ನೋಡುವುದು ನಮ್ಮೊಟ್ಟಿಗೆ ಸೇರಿದ್ದಾರೆ ಅವ್ರು ಹೇಳ್ತಾರೆ ನಮ್ಮನ್ನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ತಾರೆ ನಂತರ ನಮ್ಮನ್ನು ಬಿಟ್ಬಿಡ್ತಾರೆ ಕೇಸ್ ತಗೊಂಡದ್ದು ನಾವು ರೌಡಿ ಶೀಟ್ ತಗೊಂಡದ್ದು ನಾವು ನಿನ್ನೆ ತಾನೇ ನನ್ನ ಹತ್ರ ತುಂಬ ಹುಡುಗರು ಬಂದಿದ್ರು ನಾವು ಈ ಸಾರಿ ಬಿಜೆಪಿ ಕೆಲಸ ಮಾಡೋದಿಲ್ಲ ನಿಮ್ಮೊಟ್ಟಿಗೆ ಬರ್ತೇವೆ ನಾವು ತುಂಬ ಕೇಸನ್ನು ತಗೊಂಡಿದ್ದೇವೆ ರೌಡಿ ಶೀಟ್ ಸೇರಿಸಿದ್ದಾರೆ ಅಂತೇಳಿ ತುಂಬ ಹುಡುಗರು ಹೇಳಿದರು ನಿನ್ನೆ ಕುಂದಾಪುರ ಚುನಾವಣೆ ಶೆಟ್ಟರು ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡು ಏನು ದಿನೇಶ್ ಹೇಳಿದ್ರೆ ಏನು ಚುನಾವಣೆ ಯಾವ ರೀತಿ ನಡೆಸಬೇಕು ಆ ರೀತಿ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೆ ಪ್ರತಾಪ್ ಜೈನ್ ಶೆಟ್ಟರು ಆದರೆ ಒಂದು ನಮಗೊಂದು ಬಾರಿ ಒಂದು ಈ ಚುನಾವಣೆ ನೋಡುವಾಗ ಭಾರತೀಯ ಜನತಾ ಪಕ್ಷದ ಕಿರಣ್ ಖೋರ್ಗೆ ಇಟ್ಕೊಂಡು ಮತ ಕೇಳ್ತಾ ಇಲ್ಲ ಅವ್ರು ಆಲ್ರೆಡಿ ಸೀನಿಯರ್ ಶೆಟ್ಟರ್ ಮುಂದೆ ಇಟ್ಕೊಂಡು ಮತ ಕೇಳ್ತಾ ಇದ್ದಾರೆ ಅದು ನಮ್ಗೆ ಯಾಕಂತ ಅರ್ಥ ಆಗುದಿಲ್ಲ ಒಬ್ಬ ಅಭ್ಯರ್ಥಿ ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಳ್ಳೋರು ಯಾರು ಅವ್ರ ಬಗ್ಗೆ ಮತ ಕೇಳಬೇಕು ಬಿಟ್ರೆ ಸಿನಿಮಾ ಶೆಟ್ ಅಂತ ಹೇಳಿದ್ರೆ ಕಿರಣ್ ಖೋರ್ಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ಅವ್ರು ಯಾವ ಹತ್ರ ಯಾವುದೇ ವಿಚಾರ ಇಲ್ಲ ಹೇಳೋದೊಂದೇ 30 ವರ್ಷಗಳಿಂದ ರಾಜಕಾರಣ ಮಾಡಿದ್ದಾರೆ ಕೇವಲ ರಾಜಕಾರಣ ಮಾಡೋದು ಮಾತ್ರ ಶಾಸಕನಾಗ್ಲಿಕ್ಕೆ ಇರಬೇಕಂತ ಅರ್ಹತೆ ಅಲ್ಲ ಆತ ಜನಪ್ರತಿನಿಧಿಯಾಗಿ ಯಾವ ರೀತಿ ಅನುಭವ ಇದೆ ಆ ಅರ್ಹತೆ ಅವನಿಗೆ ಜನಪ್ರತಿ ಆಗ್ಲಿಕ್ಕೆ ಶಾಸಕನಾಗ್ಲಿಕ್ಕೆ ಬೇಕು ಕಿರಣ್ ಖೋರ್ಗೆ ಅವರಲ್ಲಿ ಅರ್ಹತೆ ಅವ್ರಿಗೆ ಕೊರತೆ ಎದ್ದು ಕಾಣ್ತಾ ಇದೆ ಬಿಜೆಪಿ ಅವರು ಎದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಶ್ರೀನಿವಾಸ ಶೆಟ್ಟರು ಶ್ರೀನಿವಾಸ ಶೆಟ್ಟರು ಶ್ರೀನಿವಾಸ ಶೆಟ್ಟರು ಚುನಾವಣಾ ರಾಜಕಾರಣದ ಹಿಂದೆ ಸರ್ತಾ ಇದ್ರು ಅವ್ರ ನಾಯಕತ್ವ ಇರ್ಬೋದು ಪಕ್ಷಕ್ಕೆ ಅವರ ಪಕ್ಷದ ಪರವಾಗಿ ಅವ್ರ ಹೋರಾಟಗಳಿರ್ಬೋದು ಆದರೆ ಮತ ಕೇಳೋದು ಶ್ರೀನಿವಾಸ ಶೆಟ್ಟರವರಿಗೆ ಮತ ಕೇಳ್ತಾರೆ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರಿಗೆ ಅರಿವಾಗಿದೆ ಕಿರಣ್ ಖೋರ್ಗೆ ಅವ್ರ ಬಗ್ಗೆ ಜನರಿಗೆ ಅಷ್ಟೊಂದು ಒಲವಿಲ್ಲ ದಿನೇಶ್ ಶೆಟ್ಟರ ಬಗ್ಗೆ ಒಳ್ಳೆ ಒಲವಿದೆ ಯಾಕಂತ ಹೇಳಿದ್ರೆ ದಿನೇಶ್ ಶೆಟ್ಟರು ಒಬ್ಬ ಚುನಾವಣೆ ಮಾಡಿ ಅನುಭವ ಇದ್ದವರು ಒಬ್ಬ ಜನಪ್ರತಿನಿಧಿಯಾಗಿ ಅಂತ ಹೇಳಿದ್ರೆ 3 ಅವಧಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಸೊಸೈಟಿ ನಿರ್ದೇಶಕರಾಗಿ 16 ರಾಜಕೀಯ ವ್ಯವಸ್ಥೆಗಳಲ್ಲಿ ಅನುಭವ ಇರ್ಲಿಕ್ಕೋಸ್ಕರ ಕಿರಣ್ ಖೋರ್ಗೆ ಅವರು ಮತ್ತೆ ದಿನೇಶ್ ಶೆಟ್ಟರು ತೂಲನೆ ಮಾಡುವಾಗ ರಾಜಕೀಯವಾಗಿ ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಇರಬೇಕಾದಂತ ಎಲ್ಲ ಅರ್ಹತೆಗಳು ಕಿರಣ್ ಖೋರ್ಗೆ ದಿನೇಶ್ ಶೆಟ್ಟರು ಜಾಸ್ತಿ ಇರ್ಲಿಕ್ಕೋಸ್ಕರ ಬಿಜೆಪಿ ಅವರು ಇವತ್ತು ಅವರು ತುರಂತ ಅಂತ ಹೇಳಿದ್ರೆ ಅವ್ರು ಹೇಳೋದು ಒಂದು ಮೋದಿ ಹೆಸರು ಹೇಳ್ಕೊಂಡು ಮತ್ತೆ ಕೇಳುವಂಥದ್ದು ಸನ್ಮಾನ್ಯ ಪ್ರಧಾನಿ ಹೆಸರು ಹೇಳ್ಕೊಂಡು ಮತ್ತೆ ಕೇಳುವಂಥದ್ದು ಕುಂದಾಪುರದಲ್ಲಿ ಒಂದು ಹೆಜ್ಜೆ ಮುಂದೋಗಿ ಶ್ರೀನಿವಾಸ ಶೆಟ್ಟರು ಹೆಸರು ಹೇಳಿ ಮತ್ತೆ ಕೇಳ್ತಾರೆ ನಾವು ಹೇಳುವಂಥದ್ದು ಚುನಾವಣೆ ಹೋದಾಗ ಅಭ್ಯರ್ಥಿ ಪರವಾಗಿ ಮತ್ತೆ ಕೇಳಬೇಕು ಅದು ಬಿಟ್ಕೊಂಡು ಶ್ರೀನಿವಾಸ ಶೆಟ್ಟರು ಅದು ಇದನ್ನಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ 24 ವರ್ಷದಲ್ಲಿ ಕುಂದಾಪುರದಲ್ಲಿ 100 ಸಮಸ್ಯೆ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಇದು ಕೂಡ ಒಳ್ಳೆಯದಲ್ಲ ಇರುವಂಥದ್ದು ನಮ್ಮ ಮನದ ಜೊತೆಯಲ್ಲಿ ಈಗಾಗಲೇ ದಿನೇಶ್ ಶೆಟ್ಟರು ಜ್ವಲಂತ ಸಮಸ್ಯೆಗಳು ಹೇಳಿದ್ರು ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ನಾನು ಅಮ್ಮಾಸ್ವಾಯಿ ಭಾಗದಲ್ಲಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಸುಮಾರು 11 ಶಾಲೆ ಇದೆ 3 ಶಾಲೆಯಲ್ಲಿ ಶೂನ್ಯ ಶಿಕ್ಷಕರಿದ್ದಾರೆ ಒಂದೇ ಒಂದು ಅಧ್ಯಾಪಕರು ಇಲ್ಲ 11 ಶಾಲೆಯ ಅಮಾಸ್ಬಾಯಿಲ್ಲ 11 ಶಾಲೆಯಲ್ಲಿ 3 ಶಾಲೆಯಲ್ಲಿ ಒಂದೇ ಒಂದು ಅಧ್ಯಾಪಕರು ಇಲ್ಲ ಇವತ್ತಿನ ತನಕ ಇವತ್ತು ಧರ್ಮ ಜಾಗೃತಿಯ ಬಗ್ಗೆ ಅಥವಾ ಇವತ್ತು ಬಜರಂಗದಳದ ಬಗ್ಗೆ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಅಮಾಸ್ಬಾಯಿಲ್ನಲ್ಲಿ ಒಂದು ಹಿಂದೂ ರುದ್ರಭೂಮಿ ಇಲ್ಲ ಯಾರಾದರೂ ಬಡವರು ಸತ್ತೋದ್ರೆ ಮಳೆಗಾಲದಲ್ಲಿ ಎಲ್ಲ ಸತ್ತೋದ್ರೆ ಸ್ವಂತ ಜಾಗ ಇದ್ದವರು ಹೆಣ ಸುಡ್ಬೋದು ಇಲ್ಲದೆ ಇದ್ದವರಿಗೆ ಇವತ್ತಿನ ತನಕ ಹೆಣ ಸುಡ್ಲಿಕ್ಕೆ ಒಂದು ಹಿಂದೂ ರುದ್ರಭೂಮಿ ಇಲ್ಲ ಸೊ 100 ಒಂದು 10-20 ವರ್ಷಗಳಿಂದ ವಿದ್ಯಾರ್ಥಿನಿಯರ ಬೇಡಿಕೆ ಅಂತೆ ಒಂದು ಅಮಾಸ್ಬೈಲಿ ಒಂದು ಜೂನಿಯರ್ ಕಾಲೇಜ್ ಮಾಡಿಕೊಡಿ ನಮಗೆ ಹಾಲಾಡಿಗೆ ಹೋಗಬೇಕು ಇಲ್ಲ ಬಿಕ್ಕಲ್ಕಟ್ಟೆ ಹೋಗಬೇಕು ಅಮಾಸ್ಬೈಲ್ನಲ್ಲಿ ಇವತ್ತಿನ ತನಕ ಒಂದೇ ಒಂದು ಜೂನಿಯರ್ ಕಾಲೇಜ್ ಇಲ್ಲ ಅಮಾಸ್ಬೈಲ್ನ ಸರ್ಕಾರಿ ಆಸ್ಪತ್ರೆ ಬೇಡಿಕೆ ಇದೆ ಅವರಿಗೆ ಎಲ್ಲದಕ್ಕೂ ಕುಂದಾಪುರಕ್ಕೆ ಬರಬೇಕು 30 ಕಿಲೋಮೀಟರ್ ಬರಬೇಕು ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಬೇಡಿಕೆ ಇದೆ ಸರ್ಕಾರಿ ಆಸ್ಪತ್ರೆ ಇಲ್ಲ ವಾರಾಯಿ ನದಿ ಅನ್ನೋದು ಅಮಾಸ್ಬೈಲ್ ತಟದಲ್ಲೇ ಹರಿದು ಹೋಗ್ತಾರೆ ಇವತ್ತಿನ ತನಕ ಅಮಾಸ್ಬೈಲ್ಗೆ ವಾರಾಯಿ ನದಿ ನೀರು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಸುದೀರ್ಘ 30 ವರ್ಷದ ರಾಜಕೀಯ ಅನುಭವ ಇರುವಂತ ಹೇಳ್ತಾ ಇರುವಂತ ಕಿರಣ್ ಖೋರ್ಗೆ ಅವರಿಗೆ ಅವ್ರ ಗ್ರಾಮವನ್ನೇ ಉದ್ಧಾರ ಮಾಡ್ಲಿಕ್ಕೆ ಇಲ್ಲಿ ತನಕ ಆಗಲಿಲ್ಲ 100 ಸಮಸ್ಯೆಗಳು ಮೊಬೈಲ್ ನೆಟ್ವರ್ಕ್ ಸಿಕ್ಕುವುದಿಲ್ಲ ಅಲ್ಲಿ ಕಾಡು ಪ್ರಾಣಿ ಹಾವಳಿ ಇದೆ ಅವರೇನೋ ಕೃಷಿಕರ ಬಗ್ಗೆ ಭಾರಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಮಾಸ್ಬೈಲ್ನಲ್ಲಿ ಕೃಷಿಕರ ಪಾಡು ಹೇಳದೇ ಇರ್ತದೆ ಅಷ್ಟು ಸಮಸ್ಯೆ ಇದೆ ಅಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದನ್ನು ಅವ್ರು ಇವತ್ತಿನ ತನಕ ಅಲ್ಲಿ ಪರಿಹಾರ ಮಾಡಲಿಲ್ಲ ಈಗ ಶಾಸಕರಾದ ನಂತರ ಏನೋ ಮಾಡ್ತಾರೆ ಅಂತ ನಾನು ಹೇಳುವಂಥದ್ದು ಶಾಸಕರ ಜೊತೆ ನಿಕಟ ಸಂಪರ್ಕ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಇಷ್ಟು ನಿಕಟ ಸಂಪರ್ಕ ಇದ್ದವರಿಗೆ ಅಮಾಸ್ಬೈಲ್ ಗ್ರಾಮವನ್ನು ಇಲ್ಲಿ ತನಕ ಯಾಕೆ ಉದ್ದಾರ ಮಾಡಿ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬಾರ್ದು ಎನ್ನುವಂಥ ಯೋಚನೆ ಅಥವಾ ಅಭಿವೃದ್ಧಿ ಬೇಡ ಅನ್ನುವಂಥ ತಂಗದ ಅರ್ಥ ಆಗಲಿ ಅಂದರೆ ಒಬ್ಬ ಶಾಸಕರಾಗಬೇಕಾದ್ರೆ 30 ವರ್ಷಗಳ ಏನು ಸುದೀರ್ಘಾವಧಿಯ ರಾಜಕೀಯ ಅನುಭವ ಇರುವವರು ಅವರ ಗ್ರಾಮವನ್ನೇ ಉದ್ದಾರ ಮಾಡದೇ ಇದ್ಮೇಲೆ ನನ್ನ ಪ್ರಕಾರ ಕುಂದಾಪುರ ಅವರು ಶಾಸಕರಾಗಿ ಆಯ್ಕೆ ಆದರೆ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಿನೇಶ್ ಹೇಳಿದ್ರೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ಅವರದ್ದು ಅಭಿವೃದ್ಧಿ ಕನಸನ್ನು ಏನು ಹೇಳಿದರು 100ಕ್ಕಿಂತ ದಿನೇಶ್ ಹೇಳಿದ ಶಾಸಕರಾದರೆ ಎಲ್ಲ ಕೆಲಸ ಕಾರ್ಯಗಳನ್ನು ದಿನೇಶ್ ಹೇಳಿದ್ರು ಮಾಡ್ತಾರೆ ಅದಕ್ಕೋಸ್ಕರ ದಿನೇಶ್ ಹೇಳಿದ ಶಾಸಕರಾದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ನಾನು ನಿಮ್ಮ ಮುಂದೆ ಜನರಿಗೆ ತಿಳಿಸ್ತಾ ಇದ್ದೇನೆ ಮತ್ತು ಹೊರಗೆ ಮತ್ತು ಬೇರೆ ಬೇರೆ ಇದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅತ್ಯಂತ ಹೆಚ್ಚು ಹೋರಾಟ ಮಾಡಿದವರೇ ಕಾಂಗ್ರೆಸ್ ಪಕ್ಷದವರು ಪುರಸಭೆಯಲ್ಲೂ ಕೂಡ ನಮ್ಮ ಪಕ್ಷದ ಪುರಸಭೆ ಸದಸ್ಯರು
ಏನು ಭಾರತೀಯ ಜನತಾ ಪಕ್ಷದ ಮತ್ತು ಪುರಸಭೆಯ ಏನು ದುರಾಡಳಿತ ಇದೆ ಅದರ ಬಗ್ಗೆ ಅತಿ ಹೆಚ್ಚು ಹೋರಾಟವನ್ನ ಮಾಡಿರತಕ್ಕಂತದ್ದು ತಾವು ಪುರಸಭೆಯ ಇದು ಏನು ಸಭೆಯಲ್ಲೇ ತಾವು ನೋಡಿದ್ದೀರಿ ಖಂಡಿತವಾಗಿಯೂ ನಮ್ಮ ಮಂಜುನಾಥ್ ಬಂಡಾರ ಅದರ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕಿದ್ರು ಆದರೆ ಖಂಡಿತವಾಗಿ ನಮ್ಮ ಸರ್ಕಾರ ಬಂದ್ರೆ ನಾನು ಶಾಸಕರಾದ್ರೆ ಖಂಡಿತವಾಗಿ ಅದರ ಬಗ್ಗೆ ಪ್ರಯತ್ನ ಪಡ್ತೇನೆ ನಾನು ಬಿಜೆಪಿ ನಾಯಕರಲ್ಲ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ವಾರಂಟಿ ಇಲ್ಲ ವ್ಯಾಲಿಡಿಟಿ ಇಲ್ಲ ಅಂತ ನಾವು ನಿಮ್ಮ ಪತ್ರಕರ್ತರ ಮೂಲಕ ಈ ಕ್ಷೇತ್ರದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ ಕಾಂಗ್ರೆಸ್ ಗ್ಯಾರಂಟಿಗೆ ಏನು ನಾವು ಇಲ್ಲಿ ಕೂತವರು ಮನೆ ಮನೆ ಹೋಗುವ ಕಾರ್ಯಕರ್ತರು ನಾವು ವಾರಂಟಿ ಹಾಗೂ ವ್ಯಾಲಿಡಿಟಿ ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ಬಂದು ಕ್ಯಾಬಿನೆಟ್ನಲ್ಲಿ ಪ್ರಥಮ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಇರ್ಬೋದು ಸರ್ಕಾರದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರ್ಕಾರ ಆ ಏನು ಗ್ಯಾರಂಟಿಗಳನ್ನು ಜಾರಿಗೆ ಮಾಡದೇ ಇದ್ರೆ ಸ್ಪಷ್ಟವಾಗಿ ಹೇಳ್ತೇವೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ನಾವು ಯಾವ ಮನೆಗೂ ಮತ್ತೆ ಮತ್ತೆ ಕೇಳಲಿಕ್ಕೆ ಹೋಗುದಿಲ್ಲ ಅವರು ಅದರ ಜೊತೆ ಯಾವುದು ಅಲ್ಲ ನಾವೀಗ ಪ್ರತಿ ಈ ಟೀಕೆ ಅವ್ರ ಪ್ರಚಾರ ಸಭೆಗೆ ಮಾತ್ರ ಇಪ್ಪದು ಅವ್ರ ಪ್ರಚಾರ ಸಭೆಯಲ್ಲಿ ಮಾತ್ರ ಜನರು ಹೇಳಲಿಲ್ಲ ಯಾರು ಬೇಡ ಅಂತ ಎಲ್ಲರೂ ತಗೊಂಡಿದ್ದಾರೆ ಪ್ರತಿಯೊಬ್ಬರು ತಗೊಂಡಿದ್ದಾರೆ ಅಲ್ಲ ನಾವು ಕೊಡುವಂತ ಅಲ್ಲ ನಾವು ಕೊಡುವಂತ ಜನರಿಗೆ ಈಗ ಹೇಗಳು ಹೇಳ್ರೆ ಒಂದು ಎರಡು ಎರಡು ಲಕ್ಷದ ಚಿಲ್ಲರೆ ಜನ ಮತದಾರರು ಇದ್ದಾರೆ ದಿನೇಶ್ ಹೇಳ್ರಿ ವೋಟ್ ಹಾಕ್ರಿ ಮತ್ತೆ ದಿನೇಶ್ ಹೇಳಿ ಎಂಎಲ್ಎ ಅಲ್ಲ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಎಂಎಲ್ಎ ಅವರಾಗಿ ತಿರಸ್ಕಾರ ಮಾಡಿ ನಮ್ದೇನ ಇಲ್ಲ ಬಟ್ ನಮಗೆ ತಾರತಮ್ಯ ಮಾಡ್ಲಿಕ್ಕೆ ಕಾರ್ಡ್ ಬಗ್ಗೆ ಅದು ಎರಡು ಹೇಳ್ತೇನೆ ಗ್ಯಾರಂಟಿ ಕಾರ್ಡ್ ಬಗ್ಗೆ ಗ್ಯಾರಂಟಿಗೆ ನಾವೇ ಗ್ಯಾರಂಟಿ ಯಾರು ನಾವು ಸ್ಥಳೀಯ ನಾಯಕ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಹೇಳಿದ ಗ್ಯಾರಂಟಿಗೆ ನಾವು ಸ್ಥಳೀಯ ನಾಯಕರ ಗ್ಯಾರಂಟಿ ಒಂದು ವೇಳೆ ನಮ್ಮ ನಾಯಕರು ಪ್ರಥಮ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಚುನಾವಣೆಗೆ ಹೋಗುವುದಿಲ್ಲ ಯಾವುದೇ ಚುನಾವಣೆಗೆ ಹೋಗುವುದಿಲ್ಲ ಆದರೆ ಅವರು ಹೇಳಬೇಕು ಒಂದು ವೇಳೆ ಗ್ಯಾರಂಟಿ ಕೊಟ್ಟದಿದ್ದರೆ ಅವರು ಹೇಳಬೇಕು ಅವರು ಇನ್ನು ಚುನಾವಣೆಗೆ ಮತ್ತೆ ಕೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಅದನ್ನು ಹೇಳಬೇಕು ಅವ್ರ ನಾಯಕರು ಜಾತಿ ಇಲ್ಲ ನಿಮಗೆ ಎಲ್ಲ ಜಾತಿಯವರು ಒಂದೇ ನಾವು ಜಾತಿ ನೋಡುವುದಿಲ್ಲ ನಾವು ಪಕ್ಷ ನೋಡಿ ವೋಟ್ ಹಾಕ್ತೇವೆ ನಾವು ಮಾತ್ರ ನಾವು ಎಲ್ಲಿಯೂ ಜಾತಿ ರಾಜಕೀಯ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಜಾತಿಯವರು ನಮ್ಮೊಟ್ಟಿಗಿದ್ದಾರೆ ಈಗ ಪ್ರತಿಯೊಂದು ಜಾತಿಯವರು ನಮ್ಮೊಟ್ಟಿಗಿದ್ದಾರೆ ನಾವು ಒಂದು ಜಾತಿಯನ್ನು ಹಿಡ್ಕೊಂಡು ಎಲ್ಲೂ ಕೇಳಲಿಲ್ಲ ಮತ ಕೇಳಲಿಲ್ಲ ಅಲ್ಲ ಆರೋಪಗಳು ಅವರಿಗೆ ಮತ್ತೆ ಬೇರೆ ದಾರಿ ಇಲ್ಲ ಅದನ್ನೇ ಆರೋಪ ಮಾಡ್ಬೇಕಷ್ಟೇ ಹಾಗೆ ಮಾಡ್ಬೇಕು ಹೌದು ನಮ್ದು ಜಾತ್ಯತೀತವಾದ ಪಕ್ಷ ಆದ್ರಿಂದ ನಾವು ಎಲ್ಲಿಯೂ ಜಾತಿ ರಾಜಕೀಯ ಮಾಡಲಿಲ್ಲ ಪ್ರತಿಯೊಂದು ಜಾತಿಯವರನ್ನ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ತಗೊಂಡು ಹೋಗ್ತಾ ಇದ್ದೇವೆ ಪುನಃ ಹೇಳ್ತಾ ಇದ್ದೇವೆ ಪ್ರತಿ ರೌಂಡ್ ನಲ್ಲಿಯೂ ಫೀಲ್ಡಿಗೆ ಹೋದಾಗ ಪ್ರತಿ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನೂರಕ್ಕೆ ನೂರು ಗ್ಯಾರಂಟಿ ಅವ್ರು ಏನೇ ಪ್ರಚಾರ ಮಾಡಲಿ ಅವ್ರು ಬಿಜೆಪಿ ಅವ್ರು ಮಾಡಿದ್ದು ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ ಹಿಂದೆ 15 ಲಕ್ಷ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ರು ಎಲ್ಲಿಯೂ ಹಾಕಲಿಲ್ಲ ಕಾಂಗ್ರೆಸ್ನವ್ರು ಹಾಕಿದ್ ಬಿಟ್ರೆ ಕಾಂಗ್ರೆಸ್ ಅವ್ರನ್ನ ಕೊಟ್ಟದ್ ಬಿಟ್ರೆ ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೊಟ್ಟದಿದ್ರೆ ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರು ಏನು ಕೊಡಲಿಲ್ಲ ಬರೇ ಬಾಯಿ ಪಟಾಕಿ ಹೊಡೆದ್ ಬಿಟ್ರೆ ವ್ಯಾಪಾರಗಳನ್ನ ಯೋಚನೆ ಮಾಡ್ಕೊಂಡೆ ಈ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಇದು ಫಿಸಿಬಲ್ ಅಂತ ಹೇಳಿ ಹೌದು ಅರ್ಥ ತಜ್ಞರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಲ್ಲಂಘುಷವಾಗಿ ಪರಿಶೀಲನೆ ಮಾಡಿ ಸಾಧ್ಯ ಸಾಧ್ಯತೆ ಇದ್ದು ಹೇಳಿದ್ದಾರೆ ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಗದಿದ್ರೆ ನಾನು ಒಂದು ದಿನ ಕೂಡ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಇಬ್ಬರು ಕೂಡ ಹೇಳಿದ್ದಾರೆ ಇರುವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ವಿಶ್ವ ಏನೋ ಯೋಜನೆ ಜಾರಿ ತಂದು 10 HP ತನಕ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಆವಾಗ ಬಿಜೆಪಿ ಟೀಕೆ ಇವತ್ತಿನ ತನಕ ನಡ್ಕೊಂಡು ಬಂದಿದೆ ಎಲ್ಲೂ ಸರ್ಕಾರ ಹೊರೆ ಆಗಲಿಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಕೊಡ್ತೇವೆ ಸಂಧ್ಯಾ ಸುರಕ್ಷೆ ಕೊಡ್ತೇವೆ ಒಂದು ಮನೆಯಲ್ಲಿ ಒಂದು 5 ಜನ ಪ್ರಾಯದವರು ಇದ್ರೆ ಎಷ್ಟಾಗ್ತದೆ ಅವರಿಗೆ ಎಷ್ಟಾಗ್ತದೆ 5000 ರೂಪಾಯಿ ಇವತ್ತು ತನಕ ಬರ್ತಾ ಉಂಟು ಇವತ್ತಿನ ತನಕ ಬರ್ತಾ ಉಂಟು 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರೆ 1500 ರೂಪಾಯಿ 1600 ರೂಪಾಯಿ ತನಕ ವಿದ್ಯುತ್ ಬಿಲ್ ಯಾರ ಮನೆಯಲ್ಲೂ ಅಷ್ಟಿಲ್ಲ ಇವತ್ತು ನಾವು ತುಂಬಾ ಮನೆಗೆ ಹೋದಾಗ ಕೇಳ್ತು ಎಲ್ಲರಿಗೆ 750 ರೂಪಾಯಿ ಕರೆಂಟ್ ಬಿಲ್ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಬರುವುದಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಈ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ ಮಾಡುವ ಮೊದಲೇ ಇದನ್ನು ತಯಾರು ಮಾಡುವ ಮೊದಲೇ ಅದರ ಪೂರ್ವಾಪರಗಳು ಅದು ಬೇಕಾದಂತ ಬಜೆಟ್ ನಮ್ಮ ರಾಜ್ಯದ ಬಜೆಟ್ ಮತ್ತು ಅದಕ್ಕೆ ಸರಿದೂರಿಸಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ತಿಳ್ಕೊಂಡೇ ಮಾಡಿರುವಂಥದ್ದು ನಾವು ಈಗಾಗಲೇ ಹೇಳ್ತೀವಿ ನಾವು ದಿನೇಶ್ ಹೆಡ್ರಿಗೆ ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ ನಮ್ಮ ಪಕ್ಷ 100 ಕೊಡ್ತಾರೆ ಕೊಡದೇ ಇದ್ರೆ ನಾವು ವೋಟ್ ಕೇಳಲಿಕ್ಕೆ ಹೋಗುದಿಲ್ಲ ಅವರು ಅದನ್ನ
ನಮ್ಮ ಸವಾಲನ್ನು ಅಲ್ಲ ಅಂತ ಹೇಳಿ ಸವಾಲನ್ನು ಸ್ವೀಕಾರ ಮಾಡ್ಲಿ. ಆ ಟೀಕೆ ಮಾಡುವವರು ಅವರು ಕೈ ಮಾಡಿದ್ರು ಗ್ಯಾರಂಟಿ ಜಾರಿ ಮಾಡಿದ್ರೆ ಅವರಿಗೆ ಮತ ಕೇಳಲಿಕ್ಕೆ ಹೋಗಬಾರದು. ಹೋಗಬಾರದು. ಟೀಕೆ ಮಾಡೋ 12-13 ಬಜೆಟ್ ಮಂಡಿಸಿ ಸಿದ್ದರಾಮಯ್ಯ ಅವರಿಗೆ ದಿನೇಶ್ ಅವರನ್ನು ಕೂಡ ವಿಧಾನಸೌಧದಲ್ಲಿ ಕೂರಿಸ್ತಾರೆ ಅಂತದ್ದು ಅವರಿಗಾಗಿ ಅರಿವಾಗ್ಲಿಕ್ಕೋಸ್ಕರವೇ ಇವತ್ತು ಗ್ಯಾರಂಟಿ ಅನ್ನೋ ಟೀಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನೀಡ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ನಾವು ಕೂಡ ಹೋಗ್ತಿದ್ದೇವೆ. ಎಲ್ಲಿ ಸಾಧ್ಯ ಉಂಟು ಅಲ್ಲಿ 4 CC ಅಕ್ರಮ ಸಕ್ರಮ ಇದೆಲ್ಲ ಸಮಸ್ಯೆ ಹೇಳ್ತಾರೆ. ಸಮಸ್ಯೆ ಬಗ್ಗೆ ನಾವು ಹೇಳಿದ್ದೇವೆ. ಈಗ ಡೀಮ್ಡ್ ಫಾರೆಸ್ಟ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ಡೀಮ್ಡ್ ಫಾರೆಸ್ಟ್ ನಮ್ಮ ಸರ್ಕಾರ ಬಂದ್ರೆ ಅದಕ್ಕೆ ಖಂಡಿತವಾಗಿ ಅದಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಮಾಡಿ ಮಾಡ್ತೇವೆ. ಮಾಡಿದ್ದಾರೆ, ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಇಬ್ಬರು ಶಾಸಕರು ಮಾಡಿದ್ದಾರೆ. ಇನ್ನು ಉಳಿದ ಅಭಿವೃದ್ಧಿ ಏನು ಕಾರ್ಯ ಉಂಟು ಅದನ್ನು ನಾವು ಖಂಡಿತ ಕಾರ್ಯಗತಗೊಳಿಸ್ತೇವೆ.